बड़ी कलोंदु शुभ दिन दी मंगल मुगूर्त दुलिड़ अपारक दीवय्या वरिसिदा प्रस्त मुहूर्त एवं नम पुरोहित कलश मुहूर्तवे मोदी वैदिक विधि विधान कड़ी मद्वे ग्रह प्रवेश शुभावसर नोड़े पति संतोषदी ಕಣ್ಣಿನ ಬೆಣ್ಣೆಯೇ ಹೊತ್ತು ನಷ್ಟಾಯಿತು ಅಂತಾದ್ರೆ ಈ ಸಿಹಿ ರಾತ್ರಿ ಕಳೆದು ಹೋಗ್ತದೆ ಬರೆ ಸ್ಫೂರ್ತಿಯ ನೀಡುತ್ತಾ ಮಾತು ಕೃತಿ
ಹೆಗ್ಗಳಿಗೆ ಸ್ಫೂರ್ತಿಯ ನೀಡು ಆತುಲ ಶಮನಗೆ ಈತಿರ ಕುಡಿದೆ ಭೀತಿಗೆ ಎಡೆಯಿಲ್ಲ ನಾನಾ ರೀತಿ ಕುಡುಕನಲ್ಲ ದೇವಯಾನ ಉದ್ದೇಶದಿಂದ ನಾನು ಕುಡಿದದ್ದೇ ಅಲ್ಲ. ಈ ರೀತಿಯ ಪ್ರತಿಭಟನೆ ನಿನ್ನಿಂದ ಬರ್ತದೆ ಅಂತ ಇರ್ತಿದ್ರೆ ನಾ ಕುಡಿಯುತ್ತಲೂ ಇರಲಿಲ್ಲ. ಏನ್ ಮಾಡುವ ಹೇಳು, ನಾ ಕ್ಷತ್ರಿಯ. ಕ್ಷತ್ರಿಯ ಅಭ್ಯಾಸ ಉಂಟು, ದಿನ ಕುಡಿದು. ಹಾಗೆ ತಪ್ಪಾಗಿ ತಿಳ್ಕೊಳ್ಬೇಡ. ಏನೋ ಆಮೋದ ಪ್ರಮೋದದಲ್ಲಿ ಕಳೆಯಬಹುದಾದಂತಹ ಈ ರಸವತ್ತಾದ ರಾತ್ರಿಯಲ್ಲಿ ಬರುವ ಸನ್ನಿವೇಶಗಳೆಲ್ಲ ಸುಖಮಯವಾಗಲಿ, ಒಂದು ರೀತಿಯದ್ದಾದಂತಹ ಚೇತೋಹಾರಿಯಾಗಲಿ, ನವ ನವ ವಿಧವಾಗಿರುವಂತಹ ಒಂದು ಚೇಷ್ಟೆಗಳೆಲ್ಲ ನಮ್ಮಿಂದ ಬರಲಿ ಅಂತ ಹೇಳಿ ಅನುಕೂಲಕ್ಕಾಗಿ ಸ್ವಲ್ಪ ಸೇವಿಸಿದ್ದೇನೆ. ಬಿಟ್ಟರೆ ನಾನೊಬ್ಬ ವಿಚಿತ್ರ ಕುಡುಕ, ಯಾವಾಗಲೂ ಅದಿಲ್ಲದೆ ಬದುಕುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಬ್ಬ ಹಾಳು ಬುದ್ಧಿಯವ ಅಂತ ತಿಳಿಬೇಡವೆ. ಇವತ್ತಿನ ಮಟ್ಟಿಗೆ ಒಂದು ಸುಧಾರಿಸು. ಇಂದು ದೂರವಿರುವೆ, ಕುಡಿಯದೆ ಬಂದರೆ ಬಳಿ ಬರುವೆ, ಕುಡಿಯದೆ ಬಂದರೆ ಬಳಿ ಬರುವೆ. ಹೊಂದಿಕೆಯಾಗಲು ಮುಂದೆ ಕುಡಿಯದಿರಿಯ ಕತ್ತಿಗಿದನೋ. ಇಂದು ದೂರವಿರುವೆ, ಕುಡಿಯದೆ ಬಂದರೆ ಬಳಿ ಬರುವೆ. ವಾಸನೆಯ ಮೂಲಕವಾಗಿ ನೀವು ಕುಡಿದಿದ್ದೀರಿ ಎನ್ನುವುದು ನನಗೆ ಅರ್ಥ ಆಯಿತು. ಏನಿಷ್ಟು ಕುಡ್ದದ್ದ? ಇವತ್ತಿಷ್ಟು, ನಾಳೆ ಒಂದಿಷ್ಟು, ನಾಡಿದ್ದು ಬರುವಾಗ ಇಷ್ಟು, ಇನ್ನೊಮ್ಮೆ ಬರುವಾಗ ಇಷ್ಟು, ಮತ್ತೊಮ್ಮೆ ಬರುವಾಗ ಕಂಠ ಪೂರ್ತಿ ಕುಡಿದು ಬರ್ತೀರಿ. ಈ ಗಂಡಸರ ಹಣೆ ಬರವೇ ಹಾಗೆ, ನನಗೊತ್ತುಂಟು. ಚಿನ್ನ ಅಸಮದಲ್ಲಿ ಸಮತೆಯೇನು, ವಿಷಮದಲ್ಲಿ ಮೈತ್ರಿ ಏನು, ಅಸಮಂಜಸದಿ ಸಮಂಜಸದ ಸೂತ್ರ ಮುಂಬೆಸೆಯುವುದೇ ಸಂಸಾರದ ಗುಟ್ಟ. ಅಷ್ಟು ಗುಟ್ಟು ತಿಳಿದವರು ಪ್ರಥಮ ರಾತ್ರಿಯ ದಿನ ಇಂದು ನೀವು ಕುಡಿದು ಬರ್ತೀರಾ? ನನಗಾಗುವುದಿಲ್ಲ. ನನಗೆ ಈ ಕುಡುಕರನ್ನು ನೋಡಿದ್ರೆ ಆಗುವುದಿಲ್ಲ. ಕುಡಿತದ ವಾಸನೆ ಅಂತ ಹೇಳಿದ್ರೆ ನನಗಾಗೋದಿಲ್ಲ. ಬ್ರಾಹ್ಮಣ ಕನ್ನೆ ನಾನು. ನೀನು ನನ್ನನ್ನು ಮದುವೆ ಆಗುವಾಗಲೇ ಅದೇ ಹೌದಲ್ಲ? ಬ್ರಾಹ್ಮಣ ಕನ್ನೆ ನಾನು. ಕ್ಷತ್ರಿಯನಾದ ನಾನು ಅಂತಹ ಒಂದು ಅಭ್ಯಾಸ ಇದ್ರೆ ಅಪರಾಧವಾ? ನನ್ನ ಗಂಡನಿಗೆ ಅಭ್ಯಾಸ ಇರಬಾರ್ದು, ನನ್ನ ಗಂಡ ಕುಡುಕನಾಗಬಾರ್ದು. ಯಾವ ಹೆಣ್ಣೆ ಆಗಿರಲಿ, ತನ್ನ ಗಂಡನಿಗೆ ಯಾವ ಬುದ್ಧಿ ಇದ್ರೂ ತೊಂದರೆ ಇಲ್ಲ, ನನ್ನ ಗಂಡ ಕುಡುಕನಾಗಬಾರ್ದು. ನಾನು ಆಸೆ ಪಟ್ಟದ್ದು ಹಾಗೆ. ನಿನಗೆ ಕುಡಿದವರೊಟ್ಟಿಗೆ ಒಡನಾಟವೇ ಇಲ್ಲ? ಇಲ್ಲ. ನೀನು ಕುಡಿದವರೊಟ್ಟಿಗೆ ಹತ್ತಿರ ನಿಂತದ್ದೇ ಇಲ್ಲ? ಇಲ್ಲ ಅಂತ ಹೇಳಿದ್ದಲ್ಲ. ನನ್ನ ಅಪ್ಪ ಬೇಡ ನಿಮಗೆ? ನನ್ನ ಅಪ್ಪ ಕುಡಿದದ್ದು ಹೌದು. ಶಿಷ್ಯ ವ್ಯಾಮೋಹಕ್ಕೆ ಶಿಷ್ಯರೆಲ್ಲ ಸೇರಿ ನನ್ನ ಅಪ್ಪನ ತಲೆಯನ್ನು ಕೆಡಿಸಿ ಕುಡಿಸಿದ್ದ ಹೌದು. ಆವಾಗ್ಲೇ ನಾನು ಎಚ್ಚರಿಸಿದ್ದೇನೆ. ಆಗ್ಲೇ ಹೇಳಿದ್ದಾರೆ, ಇನ್ನು ಮುಂದೆ ಬ್ರಾಹ್ಮಣರು ಕುಡಿದ್ರೆ ಅವರಿಗೆ ಬ್ರಹ್ಮಹತ್ಯಾ ದೋಷ ಬರಲಿ ಎನ್ನುವುದಾಗಿ. ನೋಡು, ಏನು ಆ ಬ್ರಾಹ್ಮಣ ಶಾಪ ಕೊಡುವಾಗಲೂ ಏನ್ ಚೌಕಾಸಿ ಮಾಡಿದ? ಯಾಕೆ? ಬ್ರಾಹ್ಮಣರು ಕುಡಿದ್ರೆ ಶಾಪ ಬರಲಿ, ಅದರ ಬದಲು ಯಾರು ಕುಡಿದ್ರು ಶಾಪ ಬರಲಿ ಅಂತ ಹೇಳ್ತಿದ್ರೆ ನಾ ಕುಡಿಯುತ್ತಿದ್ದೆ. ಈಗ ಬ್ರಾಹ್ಮಣರು ಕುಡಿಯುವುದಿಲ್ಲ, ಬಾಕಿದ್ದವರಿಗೆ ಬೇಕಾದಷ್ಟು ಸಿಗ್ತದೆ. ಅದಕ್ಕೆ ಒಂದು ಸ್ವಲ್ಪ ತಕೊಂಡು ನಾನು ನನಗಾಗುವುದಿಲ್ಲ ಅಂತ ಹೇಳಿದ್ನಲ್ಲ. ನನಗೆ ಈ ಕುಡುಕರನ್ನು ನೋಡಿದ್ರೆ ಆಗುವುದಿಲ್ಲ. ನನಗೆ ನಾನು ನಿಮ್ಮ ಹತ್ತಿರ ಬರುವುದಿಲ್ಲ. ಯಾವತ್ತು ನೀವು ಕುಡಿಯದೇ ಬರ್ತೀರೋ ಆವತ್ತು ಮಾತ್ರ ನಿಮ್ಮ ಹತ್ತಿರ ಬರ್ತೇನೆ. ಕುಡಿದು ಬಂದ ದಿವಸ ನಾನು ನಿಮ್ಮ ಹತ್ತಿರ ಬರುವುದಿಲ್ಲ. ಸ್ವಾಮಿ, ದಂಪತಿಗಳ ಜೀವನದಲ್ಲಿ ಎದೆಷ್ಟೋ ರಾತ್ರಿ ಹಗಲುಗಳು ಬಂದು ಹೋಗಬಹುದು. ಪ್ರಥಮ ರಾತ್ರಿ ಅಂತ ಬರುವುದು ಒಂದೇ ದಿನ. ಜೀವನದ ಕೊನೆ ತನಕ ನೆನಪಿನಲ್ಲಿಟ್ಟುಕೊಳ್ಳುವ ರಾತ್ರಿ ಅದು. ಅಂತ ರಾತ್ರಿಯನ್ನು ಹಾಳು ಮಾಡಿಬಿಟ್ರಲ್ಲ ನೀವು. ನಾನು ಹೆಣ್ಣು ಸ್ವಾಮಿ, ನನಗೆ ಆಸೆ ಇದೆ, ಆಕಾಂಕ್ಷೆ ಇದೆ, ನಾನಾ ಭಾವನೆಗಳಿದೆ. ಏನೇನು ಆಸೆ ಹೊತ್ತು ಬಂದವಳು ನಾನು, ಕನಸನ್ನು ಹೊತ್ತು ಬಂದವಳು ನಾನು, ಅದನ್ನೆಲ್ಲ ಹಾಳು ಮಾಡಿಬಿಟ್ರಲ್ಲ. ಏನು ರಸ ನಿಮಿಷವನ್ನು ಕಲಿಯುವುದಕ್ಕೆ ನಾನು ಒಂದಿಷ್ಟು ಕುಡ್ದದ್ದು. ವಿಚಿತ್ರ ಕುಡುಕನಲ್ಲ ನಾನು. ಓಹೋ, ನೀವೇನು ಗಂಡಸಲ್ವಾ? ರಸ ನಿಮಿಷ, ಉತ್ಸಾಹ, ಉಲ್ಲಾಸ ಅನ್ನು ಕಲಿಯುವುದಕ್ಕೆ, ರಾತ್ರಿಯನ್ನು ಕಲಿಯುವುದಕ್ಕೆ ನಿಮಗೆ ಕುಡಿದೇ ಆಗಬೇಕಾ? ಇಲ್ಲದಿದ್ರೆ ನಿಮ್ಮಲ್ಲಿ ಆ ಚೈತನ್ಯ ಎನ್ನುವುದಿಲ್ವಾ? ರಸ ನಿಮಿಷ ಕಲಿಯಲಿಕ್ಕೆ ಆಗುವುದಿಲ್ವಾ? ಉತ್ಸಾಹ ಇಲ್ವಾ? ಓಹ್, ಎಲ್ಲ ಹಾಳು ಮಾಡಿಬಿಟ್ರಲ್ಲ ನೀವು. ನಿಮ್ಮ ಹತ್ರ ಬರುವುದಿಲ್ಲ, ನಾನು ಬರುವುದಿಲ್ಲ. ಇವತ್ತಿಡೀ ನೀವು ಜಾಗರಣೆ ಮಾಡಬೇಕು. ನಿದ್ದೆ ಮಾಡಿದ್ರೆ ಜಾಗ್ರತೆ ಮಾತ್ರ.